ತೆರಿಗೆ ಕಟ್ಟೆ ಬಾಕಿ ಉಳಿಸ್ಕೊಂಡಂತಹ ಪ್ರತಿಷ್ಠಿತ ಮಾಲ್ಗೆ ಬಿಬಿಎಂಪಿ ಬಿಗ್ ಶಾಕ್ ಕೊಟ್ಟಿದೆ ಮಾಲ್ಗೆ ಬೀಗ ಬಿದ್ದಿದೆ ಮಾಲ್ಗೆ ಬಂದಿದ್ದಂತಹ ಗ್ರಾಹಕರು ವಾಪಸ್ ಹೋಗಿದ್ದಾರೆ ಹಾಗಾದ್ರೆ ಯಾವ್ದಿದು ಮಾಲ್ ಏನ್ ಕತೆ ಅದನ್ನೇ ತೋರಿಸ್ತೀವಿ ನೋಡಿ ಮಂತ್ರಿಗೆ ಬೃಹತ್ ಶಾಕ್ ಮಂತ್ರಿ ಮಾಲ್ಗೆ ಬಿತ್ತು ಬೀಗ ಎಸ್ ಒಂದಲ್ಲ ಎರಡಲ್ಲ ಬರೋಬರಿ ಐವತ್ತೆರಡು ಕೋಟಿ ತೆರಿಗೆ ಬಾಕಿ ತಿರಿಗೆ ಕಟ್ರಪ್ಪ ಅಂತ ಅದೆಷ್ಟು ಬಾರಿ ನೋಟಿಸ್ ಕೊಟ್ಟರು ಈ ಹಿಂದೆ ಚರಾಸ್ತಿ ಜಪ್ತಿಗ್ ಬಂದ್ರು ಬುದ್ಧಿ ಕಲಿದಂತಹ ಮಂತ್ರಿ ಮಾಲ್ಗೆ ಮತ್ತೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ ನಿನ್ನೆ ಸಂಜೆ ಮಂತ್ರಿ ಮಾಲ್ಗೆ ಬಂದಂತಹ ಬಿಬಿಎಂಪಿ ಅಧಿಕಾರಿಗಳು ಮಾಲ್ಗೆ ಬೀಗ ಹಾಕಿದ್ದಾರೆ ಸದ್ಯ ಮಂತ್ರಿಮಾಲ್ಗೆ ಬೀಗ ಜಡಿದು ಸೀಲ್ ಹಾಕಿ ನೋಟಿಸ್ ಅನ್ನ ಬಿಬಿಎಂಪಿ ಆಡಿಸಿದೆ ತೆರಿಗೆ ಕಟ್ಟದ ಹಿನ್ನೆಲೆಯಲ್ಲಿ ಪರವಾನಗಿಯನ್ನ ಅಮಾನತಿನಲ್ಲಿಡುವಂತಹ ಎಚ್ಚರಿಕೆಯನ್ನ ಕೂಡ ರವಾನಿಸಿದೆ ತೆರಿಗೆ ವಂಚನೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಎನ್ನುವ ಒತ್ತಾಯವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ ಬಿ ಬಿ ಎಂ ಪಿ ಅವ್ರು ಏನ್ ಇವಾಗ ಮಂತ್ರಿ ಮಾಲ್ ಅವ್ರಿಗೆ ಲಾಕ್ ಮಾಡಿದ್ದಾರೆ ಇವಾಗ ಅವ್ರ ಐವತ್ತೊಂದು ಕೋಟಿ ಚಿಡಿದ್ರೆ ಬಿಬಿಎಂಪಿಗೆ ಟ್ಯಾಕ್ಸ್ ಕಟ್ಟಬೇಕಾಗೈತೆ ಇದೇ ತರ ಒಂದ್ಸತಿ ಲಾಕ್ ಮಾಡಾದ್ಮೇಲೆ ಹತ್ತು ಕೋಟಿ ನಲವತ್ತೈದು ಲಕ್ಷ ಚೆಕ್ ಕೊಟ್ಟಿದ್ರೆ ಒಂದು ಚೆಕ್ ಸಹ ಬೌನ್ಸ್ ಆಗಿದೆ ಬಿಬಿಎಂಪಿಗೆ ಬೌನ್ಸ್ ಆಗಿದೆ ಬೌನ್ಸ್ ಆಗಿ ಬಿಬಿಎಂಪಿಯವ್ ಕೇಸ್ ಹಾಕಿದ್ದಾರೆ ಇವಾಗ ಎಪ್ಪತ್ತೈದು ಲಕ್ಷ ಡಿಡಿ ಕೊಟ್ಟಿದ್ದಾರೆ ಡಿಡಿ ಕೊಡ್ತಾರೆ ಎಪ್ಪತ್ತೈದು ಲಕ್ಷ ಐವತ್ತೊಂದು ಕೋಟಿಗೆ ಎಪ್ಪತ್ತೈದು ಲಕ್ಷ ಡಿಡಿ ಕೊಟ್ಟ ಇಡ್ತಾರೆ ಅದೇ ಲಾಕ್ ಓಪನ್ ಮಾಡಿ ಅದೇನೇ ಇರಲಿ ಈ ಹಿಂದೆನೂ ಕೂಡ ಇದೇ ರೀತಿ ಬೀಗ ಹಾಕಿ ಮತ್ತೆ ತೆರಿಗೆ ಕಟ್ಟೋಕೆ ಡೆಡ್ ಲೈನ್ ಕೊಡುವ ಈ ಹೈ ಡ್ರಾಮಾ ನಡೀತಾನೆ ಬರ್ತಾ ಇದೆ ಈ ಬಾರಿ ಏನಾಗುತ್ತೆ ಪ್ರತಿಷ್ಠಿತ ಮಾಲ್ ಕತೆ ನೋಡ್ಬೇಕು ಪವಿತ್ರ ಪಬ್ಲಿಕ್ ಟಿವಿ ಬೆಂಗಳೂರು